ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ವರ್ಷದ ಮೊದಲ ಸೂರ್ಯಗ್ರಹಣ ಸಮೀಪಿಸುತ್ತಿದೆ. ಇದೇ ಏಪ್ರಿಲ್ 30ಕ್ಕೆ ಸೂರ್ಯಗ್ರಹಣ ನಡೆಯಲಿದ್ದು 15 ದಿನಗಳ ಬಳಿಕ ಚಂದ್ರಗ್ರಹಣವು ನಡೆಯಲಿದೆ. ಶನಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೆಂದು ಬರುವ ಈ ಗ್ರಹಣಗಳು ಯಾವ ರಾಶಿಗಳ ಮೇಲೆ ಅತ್ಯುತ್ತಮ ಪರಿಣಾಮ ಬೀರುತ್ತದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏಪ್ರಿಲ್ 30 ಮಧ್ಯರಾತ್ರಿ 12:15 ಮೇ 1 ಬೆಳಿಗ್ಗೆ 4:07 ಸೂರ್ಯಗ್ರಹಣ ಸಂಭವಿಸಲಿದೆ ಮತ್ತು ಮೇ 16 ಬೆಳಿಗ್ಗೆ 8:59 10:23 ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಗ್ರಹಣ ಅನ್ನೋದು ಅಶುಭ ವೇಳೆ, ಆದ್ದರಿಂದಲೇ ಈ ವೇಳೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ. ಆದರೆ ಈ ಸಮಯದಲ್ಲಿ ಕೆಲ ರಾಶಿಗಳಿಗೆ ಒಳ್ಳೆಯದಾಗಲಿದೆ ಮತ್ತು ಕೆಲ ರಾಶಿಗಳಿಗೆ ಅಶುಭವಾಗಲಿದೆ. ಹಾಗಾಗಿ ಇಂದು ನಾವು ಶುಭ ಫಲವಿರುವ 3 ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇಷರಾಶಿ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳೆರಡು ಮೇಷರಾಶಿಯವರಿಗೆ ಶುಭದಾಯಕವಾಗಿದೆ. ನೀವು ಕೆಲಸಕ್ಕೆ ಸೇರುವುದಾದರೆ, ಉದ್ಯಮ ಆರಂಭಿಸುವುದಿದ್ದರೆ ಆರಂಭಿಸಬಹುದು. ಇದರಿಂದ ಹಲವು ಸಮಯದವರೆಗೆ ನೀವು ಲಾಭ ಗಳಿಸಬಹುದು. ವ್ಯಾಪಾರದಲ್ಲಿ ಕೊಂಚ ಕಷ್ಟಪಟ್ಟರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸಿಂಹರಾಶಿ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳೆರಡು ಸಿಂಹರಾಶಿಯವರಿಗೆ ಉತ್ತಮವಾಗಿದೆ. ಈ ಸಮಯ ಪ್ರವಾಸಕ್ಕೆ ಪ್ರಾಶಸ್ತ್ಯವಾಗಿದೆ. ಕಚೇರಿ ಕೆಲಸ ಮಾಡಿದ್ದಲ್ಲಿ ನಿಮಗೆ ಬಡ್ತಿ ಸಿಗುವ ಸಂಭವವೂ ಹೆಚ್ಚಿದೆ. ಹಣಕಾಸಿನ ಸಮಸ್ಯೆ ಬಗೆಹರಿಯಲಿದೆ. ಧನುರಾಶಿ. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳೆರಡು ಧನುರಾಶಿಯವರಿಗೆ ಲಾಭದಾಯಕವಾಗಿದೆ. ಈ ಸಮಯದಲ್ಲಿ ನಿಮ್ಮ ಹಣದ ಸಮಸ್ಯೆ ಬಗೆಹರಿಯುತ್ತದೆ. ಯಾರಾದರೂ ಸಾಲ ಕೊಡುವುದಿದ್ದಲ್ಲಿ ಆ ಸಾಲ ನೀವು ಪಡೆಯಬಹುದು, ಅಥವಾ ದುಡ್ಡಿನ ಅಡಚಣೆ ಇದ್ದಲ್ಲಿ ಆ ಸಮಸ್ಯೆ ಬಗೆಹರಿಯುತ್ತದೆ. ನೀವು ಯಾವುದಾದರೂ ಕೆಲಸಕ್ಕೆ ಸೇರುವುದಾದರೆ ಸೇರಬಹುದು, ಅಲ್ಲದೆ ಉದ್ಯಮ ಮಾಡುವುದಾದರೆ ಮಾಡಬಹುದು. ಇದರಿಂದ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವಿರಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.